ಪರವಾಗಿ ನಮ್ಮ ಲಗ್ನಗತ್ತಾ ಇರಬೇಕು. ಮಹಿಷ, ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವಿಲ್ಲ. ಬೇಡ, ನಿನ್ನ ಭುಜದಲ್ಲಿ ಸದಾ ವೀರವನಿತೆಯ ನರ್ತಿಸ್ತಾ ಇದ್ದ. ವೀರವನಿತ ನನ್ನ ಭುಜದಲ್ಲಿ ನನ್ನ ಅರ್ಚನ ದೇವತೆಗಳ ಎದೆಯಲ್ಲಿ. ಹೌದು ಮಗು, ದೇವತೆಗಳು ನಿನಗೆ ಗಣವೇ ಅಲ್ಲ. ಬಿಡಮ್ಮ, ಆದ್ರೆ ಅವರು ಸೋತಾಗ ಅವರು ಭಕ್ಷಣ ವಹಿಸಿಕೊಂಡು ಒಬ್ಬ ಬರ್ತಾರೆ. ಹರಿನಾರಾಯಣ ಬಂದೇ ಬರ್ತಾನೆ ಮಗನೇ. ಬಂದಾನೆ? ಹೌದು ಮಗ, ಮಹಿಷನಿದಿರಿಗೆ ಹರಿ ಬಂದಾನೆ. ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಹಿಷದಿರುವಾಗಲೂ ಹರಿನಾರಾಯಣ ಬಂದಾನೆ. ನಿಜ ಮಗ, ಬರಲಿ ತಾಯಿ. ಅದಕ್ಕೆ ಹರಿಯ ಮಾಯೆಯನ್ನು ಭೇದಿಸುವುದಕ್ಕೆ ಮಹಿಷರೊಬ್ಬನಿಂದಲೇ ಸಾಧ್ಯ. ಆದ್ರದ ತೀರ್ಮಾನವನ್ನು ಯಾವತ್ತೂ ಕೈಗೊಳ್ಬೇಡ. ಕಾಲಿಡುವ ಮೊದಲು ಯಾವ ಯಾವತ್ತೂ ದೃಷ್ಟಿಯನ್ನು ಇರಿಸಬೇಕು. ಅದೇನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಮಗು? ನೀನು ಸ್ವರ್ಗಕ್ಕೆ ಹೋಗುವ ಮೊದಲು ಕಾಡಿಗೆ ಹೋಗಬೇಕು. ಸರಿಯಮ್ಮ. ಏನು ಕಾಡಿಗೆ? ಅಯ್ಯೋ, ಆಟವಾಡೋದಕ್ಕೆ ಹೋಗುತ್ತ ಹೇಳಿದ್ದಲ್ಲ ಮಗು. ಕಾಡಿಗೆ ತಪಸ್ಸನ್ನು ಆಚರಿಸುವುದಕ್ಕೆ. ತಪಸ್ಸು? ತಪಸ್ಸನ್ನು ಆಚರಿಸಿರುವೆಯಲ್ಲ. ಅಯ್ಯೋ ದೇವ್ರೆ. ಓ ಮಗು, ನನ್ನ ತಪಸ್ಸು ಬೇರೆ, ನಿನ್ನ ತಪಸ್ಸು ಬೇರೆ. ಅಂದ್ರೆ ನೀನು ತಪಸ್ಸನ್ನ ಆಚರಿಸುವ ವಿಧಾನ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಒಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರವನ್ನು ಪಡೆದು ಆ ನಂತರ ನೀನು ಸ್ವರ್ಗ ಲೋಕಕ್ಕೆ ಲಕ್ಕೆಯನ್ನಿಟ್ಟೆಂತಾದ್ರೆ ನೀನು ಈ ದೇವತೆಗಳನ್ನು ಸೋಲಿಸಬಹುದು ಮಗು. ಅಮ್ಮ, ಅನಿಮಿಷ ಪರವನ್ನಾಡುವಂತಹ ಮಗನನ್ನು ಬಯಸಿ ತಪಸ್ಸನ್ನು ಆಚರಿಸಿರುವ ನೀನು ಅಂತಹ ವಿಕ್ರಮಿಯನ್ನೇ ಮಗನನ್ನಾಗಿ ಪಡೆದಿದ್ದರೂ ಕೂಡ ಭಗವಂತನೇ ತಪಸ್ಸನ್ನು ಆಚರಿಸುವ ಮರಣವನ್ನು ಗೆಲ್ಲುವಂತಹ ವರವನ್ನು ಪಡೆ ಗೆಲ್ಲುವ ಹಾಗೆ ಆಡುತ್ತಿಂತಾದ್ರೆ ನೀನು ಮಗನ ಬಗ್ಗೆ ಭವಿಷ್ಯದ ಬಗ್ಗೆ ಕಟ್ಟಿಕೊಂಡಂತಹ ನುಡಿಗಳು ಮಾತ್ರ ಸ್ಪಷ್ಟವಾಗುತ್ತದೆ ಅಂತ ಭಾವಿಸ್ತೇನೆ. ಹೋಗಿ ಬರ್ತೇನೆ. ಮಹಿಷ, ಯಾವುದೇ ಮಕ್ಕಳಾಗಲಿ ಪ್ರಪಂಚದಲ್ಲಿ ತಂದೆ ತಾಯಿಯವರ ಕಣ್ಣೀರು ಒರೆಸುವವರಾಗಬಾರದು. ಕಣ್ಣೀರು ಒರೆಸುವಂತಹ ಮಕ್ಕಳು ಹುಟ್ಟಬೇಕು. ನನಗೆ ಅಮ್ಮನೇ ಸರ್ವಸ್ವ. ಹೌದು ಮಗು, ನಿನ್ನಂತಹ ಮಗುವನ್ನು ಪಡೆದಂತಹ ನಾನೇ ಧನ್ಯಂತ ಭಾವಿಸ್ತೇನೆ. ನನ್ನ ತಾಯಿ ತನ್ನ ಸಾರ್ಥಕವಾಯಿತು ಮಹಿಷ. ಆದ್ರೆ ನಿನ್ನಂತಹ ಮಗನಿರುವಾಗ ನಾನು ಯಾಕೆ ದುಃಖಿಸ್ಬೇಕು, ನಾನು ಯಾಕೆ ಚಿಂತಿಸ್ಬೇಕು ಹೇಳಮ್ಮ? ಇಲ್ಲ ಮಗು, ನಿನ್ನ ತಾಯಿ ಯಾವತ್ತೂ ಇನ್ನು ಕಣ್ಣೀರು ಇರಿಸುವುದಿಲ್ಲ, ಸಂತೋಷದಿಂದಲೇ ಇರ್ತಾಳೆ. ಆದ್ರೆ ಮಗು ಯಾವಾಗಲೂ ಆಟವಾಡಿ ದರಿದು ಬರುವಂತಹ ಸಂದರ್ಭದಲ್ಲಿ ಸಂತೋಷದಿಂದ ಬಿಗಿದು ಆಲಂಗಿಸಿ ಮುದ್ದಿಸಿ ನನ್ನ ಈ ಚಂಗೆಯಲ್ಲಿ ಕುಳ್ಳಿರಿಸಿ ತಾಯಿ ಉಣಬಡಿಸ್ತಿದ್ದವಳು. ಆದ್ರಿಂದ ಅದು ಯಾವುದು ಮಾಡಲಿಲ್ಲ ಮಹಿಷ. ಮನಸ್ಸಿನ ಆಘಾತಕ್ಕಿಂತ ನನ್ನ ಹಸಿವೆ ಹೆಚ್ಚು ಅಂತ ಭಾವಿಸಿದೆಯೇನಮ್ಮ? ಕೇಳುವುದಿಲ್ಲ, ಕೇಳುವುದಿಲ್ಲ. ಯಾಕೆ ಹೇಳಿದಿ? ತಪಸ್ಸಿಗೆ ತೆರಳುತ್ತಿರುವಂತಹ ನೀನು ನಿದ್ರೆ ಆಹಾರ ಎಲ್ಲವನ್ನು ತೆಗೆಸಿ ಅಮ್ಮ, ನಿನ್ನ ಮಗನಿಗೆ ಬಿದ್ರೆ ನಿದ್ದೆ ತಿಂದ್ರೆ ಮುದ್ದೆ.